ಒಮ್ಮೆ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರು ಮಾತಾಡ್ತಾ ನಿಂತಿದ್ರು. ಮಾತು ಮಾತುಗೂ ಶ್ರೀಕೃಷ್ಣ ಕರ್ಣನನ್ನು ಹೊಗಳ್ತಾ ಇದ್ದ. ಅರ್ಜುನ, ಯಾರೋ ಸಹ ದಾನದಲ್ಲಿ ಕರ್ಣನನ್ನು ಸರಿಗಟ್ಟಿ ನಿಲ್ಲಲಾರರು ನೋಡು, ಕರ್ಣ ಅಂತಹ ಶ್ರೇಷ್ಠ ದಾನಿ ಅಂತ ಹೇಳ್ದ ಶ್ರೀಕೃಷ್ಣ. ಕೃಷ್ಣನ ಈ ಮಾತಿನಿಂದ ಅರ್ಜುನನಿಗೆ ಸ್ವಲ್ಪ ಮತ್ಸರ ಉಂಟಾಯಿತು. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ದ, ಕೃಷ್ಣ, ನಾನು ಅರ್ಜುನನಿಗೆ ದಾನದಲ್ಲಿ ಸರಿಸಮನಾಗಿ ನಿಲ್ಲಬಲ್ಲೆ ಅಂತ ಹೇಳ್ದ ಅವನು. ಜಗದ್ಗುರು ಶ್ರೀ ಕೃಷ್ಣ ಪರಮಾತ್ಮ ತಕ್ಷಣ ಒಂದು ಪರೀಕ್ಷೆ ಇಟ್ಟ. ಇವರು ಮಾತಾಡ್ತಾ ಇದ್ದಂತಹ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅವರ ಎದುರಿಗೆ ಬರ್ತಾ ಇದ್ದ. ಅವನು ತುಂಬ ದುಃಖದಲ್ಲಿದ್ದ. ಅವನು ಭಿಕ್ಷೆ ಬಯಸ್ತಾ ಇರೋವನಂತೆ ಕಾಣಿಸ್ತಾ ಇದ್ದ. ಅವನು ಇವ್ರ ಬಳಿಗೆ ಬಂದು ಹೇಳ್ದ, ನನ್ನ ಮಡದಿ ಮರಣ ಹೊಂದಿದ್ದಾಳು ಸ್ವಾಮಿ, ಅವಳ ಶವ ಸಂಸ್ಕಾರಕ್ಕೆ ಗಂಧದ ಮರ ಬೇಕಾಗಿದೆ, ಅದಕ್ಕಾಗಿ ನಾನು ಅಲಿತಾ ಇದ್ದೇನೆ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಅರ್ಜುನ ತನ್ನ ಸೇವಕನನ್ನು ಕರೆದು, ಈ ವ್ಯಕ್ತಿಗೆ ಶ್ರೀಗಂಧ ಬೇಕಾಗಿದೆ, ನೀವು ಈತನಿಗೆ ಶ್ರೀಗಂಧದ ವ್ಯವಸ್ಥೆ ಮಾಡಿ ಅಂತ ಹೇಳ್ದ. ಸ್ವಲ್ಪ ಸಮಯದ ನಂತರ ಸೇವಕ ಆ ಬ್ರಾಹ್ಮಣನೊಡನೆ ಹಿಂದಿರುಗಿ ಬಂದು ಹೇಳ್ದ, ಎಲ್ಲೂ ಗಂಧದ ಮರ ಶೇಖರಣೆನೇ ಇಲ್ಲ, ಪ್ರಭು ಮಾರುಕಟ್ಟೆಯಲ್ಲಿ ಸಹ ಸಿಗ್ತಾ ಇಲ್ಲ ಅಂತ ಹೇಳ್ದ. ಅರ್ಜುನ ಆ ಬ್ರಾಹ್ಮಣನ ಬಳಿ ಕ್ಷಮೆಯಾಚಿಸಿ, ಎಲ್ಲೂ ಶೇಖರಣೆ ಇಲ್ಲದಿರೋದ್ರಿಂದ ನನ್ನಿಂದ ಏನು ಮಾಡಲಾಗ್ತಿಲ್ಲ ಅಂತ ಹೇಳಿಬಿಟ್ಟ. ಶ್ರೀಕೃಷ್ಣ ಆ ವ್ಯಕ್ತಿಗೆ ಕರ್ಣನ ಬಳಿ ಹೋಗೋಕೆ ಹೇಳ್ದ. ಆ ಬ್ರಾಹ್ಮಣ ಕರ್ಣನ ಬಳಿ ಹೋಗಿ ತನ್ನ ಅವಶ್ಯಕತೆಯನ್ನು ಕೇಳಿಕೊಂಡ. ಕರ್ಣ ಸಹ ಶ್ರೀಗಂಧವನ್ನು ಒದಗಿಸ್ಬೇಕು ಆ ವ್ಯಕ್ತಿಗೆ ಅಂತ ಸಾಕಷ್ಟು ಪ್ರಯತ್ನ ಪಟ್ಟ. ಆದರೆ ಎಲ್ಲೂ ಸಹ ಸಿಗಲೇ ಇಲ್ಲ ಶ್ರೀಗಂಧ. ಕರ್ಣನ ಬಳಿ ಯಾರಾದರೂ ಬಂದು ಏನನ್ನೇ ಬೇಡಿದರೂ ಅವರು ಅದನ್ನು ಪಡೆದೇ ಹೋಗೋದನ್ನು ಕರ್ಣ ಸಹಿಸ್ತಾ ಇರಲಿಲ್ಲ. ಅವನಿಗೆ ಒಂದು ವಿಚಾರ ನೆನಪಾಯಿತು. ಅವನ ಅರಮನೆಯ ಕಂಬಗಳು ಶ್ರೀಗಂಧದಿಂದ ಮಾಡಲ್ಪಟ್ಟಿವೆ ಅನ್ನೋದು ಹೊಳಿತು ಕರ್ಣನಿಗೆ. ಅವನು ತಕ್ಷಣ ಒಂದು ಕೊಡಲಿ ತರೋದಕ್ಕೆ ಹೇಳ್ದ. ಆ ಕಂಬಗಳನ್ನು ಕತ್ತರಿಸೋದಕ್ಕೆ ಶುರು ಮಾಡ್ದ. ಆ ಭಾಗದ ಅರಮನೆ ಹಾಳಾಯಿತು. ಆದರೂ ಸಹ ಕರ್ಣ ಆ ಬ್ರಾಹ್ಮಣ ಬಯಸಿದಷ್ಟು ಕೊಡೋವರೆಗೂ ಆ ಕಂಬಗಳನ್ನು ಕೆತ್ತುತ್ತಾನೇ ಇದ್ದ. ಅಂತೂ ಬ್ರಾಹ್ಮಣ ದಾನವನ್ನು ಪಡೆದು ಅಲ್ಲಿಂದ ಹಿಂದಿರುಗ್ದ. ಆ ಬ್ರಾಹ್ಮಣ ಹಿಂದಿರುಗುವಂತಹ ಅದೇ ದಾರಿಯಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಅವನನ್ನು ಭೇಟಿ ಮಾಡಿದ್ರು. ಶ್ರೀಕೃಷ್ಣ ಕೇಳ್ದ, ನೀನು ಗಂಧವನ್ನು ಹೇಗೆ ಪಡೆದೆ ಅಂತ ಕೇಳ್ದ ಕೃಷ್ಣ. ಆಗ ಆ ಬ್ರಾಹ್ಮಣ ಹೇಳ್ದ, ಆ ಮಹಾತ್ಮ ಕರ್ಣ ನನಗೆ ಗಂಧವನ್ನು ಒದಗಿಸ್ಬೇಕು ಅಂತ ಅವನ ಅರಮನೆಯ ಕಂಬಗಳನ್ನೇ ಕತ್ತರಿಸಿಕೊಟ್ಟ ಅಂತ ಹೇಳ್ದ. ಅರ್ಜುನನಿಗೆ ಮಹದಾಶ್ಚರ್ಯವಾಯಿತು. ಶ್ರೀಕೃಷ್ಣ ಅರ್ಜುನನ ಕಡೆಗೆ ತಿರುಗಿ ಹೇಳ್ದ, ನಿನಗೆ ಈಗ ಅರ್ಥವಾಯ್ತಲ್ವೇ ನಾನೇಕೆ ದಾನದಲ್ಲಿ ಕರ್ಣನನ್ನು ಯಾವಾಗಲೂ ಹೊಗಳ್ತಿರ್ತೀನಿ ಅಂತ ಹೇಳ್ದ. ಅರ್ಜುನ ಆ ಮಾತನ್ನು ಒಪ್ಪಿಕೊಂಡು ಶ್ರೀಕೃಷ್ಣನಿಗೆ ನಮಸ್ಕರಿಸ್ದ. ಸ್ನೇಹಿತರೆ, ಈ ಕಥೆಯನ್ನು ರಾಮಕೃಷ್ಣ ಮಿಷನ್ ಪ್ರಕಟಿಸಿದ ದಾನಶೂರ ಕರ್ಣಾಲೇಖನದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ.